ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಈ ಸಿನಿಮಾ ಶುರು ಮಾಡಬೇಕಾದ್ರೆ ನಾನೊಂದು ಗುಂಡೀಲಿದ್ದೆ, ಆದರೆ ಗುಂಡೀಲಿ ತುಂಬ ರೆಸ್ಟ್ ತಗೊಂಡಿರೋ ಜೀವಕ್ಕೆ ಮೇಲ್ ಬರುವಂತ ಸಾಮರ್ಥ್ಯ ಮತ್ತು ಶಕ್ತಿ ಇರೋದು. ಹಾಗಾಗಿ ಗುಂಡೀಲಿದ್ದಾಗ ನನ್ನ ಸುತ್ತ ಇರುವಂಥ ತಂಡ ಯಾವಾಗಲೂ ಹೇಳ್ತಾ ಇತ್ತು, ಇಲ್ಲ ಏನಾದರೂ ಮಾಡೋಣ ಏನಾದರೂ ಮಾಡೋಣ ಅಂತ. ಇಲ್ಲ, ಸೋತಾಗ ಸೋಲು ಒಪ್ಕೋಬೇಕು, ಆದರೆ ಸಾವು ಒಪ್ಕೊಳ್ಳಲ್ಲ. ನಾನು ಹೇಳಿದೆ ಯಾವುದಕ್ಕೂ ಒಂದು ರೆಸ್ಪಾನ್ಸ್ ಮಾತು ಪದಗಳು ಸತ್ತೋಗ್ಬಿಡುತ್ತೆ, ಸಿನಿಮಾ ಯಾವತ್ತೂ ಸಾಯಲ್ಲ. ಹಾಗಾಗಿ ಯಾರೇನೇ ಮಾಡಲಿ ಅವ್ರ ಹೆಸರು ಬೇಡ, ಯಾಕಂದ್ರೆ ಅವ್ರಿಗೆ ಆ್ಯಕ್ಚುಲಿ ಹೆಸರಿಡೋ ಅಷ್ಟು ದೊಡ್ಡವರಲ್ಲ, ಯಾಕಂದ್ರೆ ಸಿನಿಮಾ ದೊಡ್ಡದಾಗಿದೆ ಅದಕ್ಕೋಸ್ಕರ. ಹಾಗಾಗಿ ಅವರಿಗೆ ಉತ್ತರವಾಗಿ ಟೋಬಿ ಮಾರಿ ಮಾರಿ ಮಾರಿಗೆ ದಾರಿ, ಆದರೆ ಕುರಿನ ಕೆಣಕಕ್ಕೆ ಹೋಗಬೇಡಿ. ಆದರೆ ಆವಾಗ ಜೊತೆಗೆ ಇದ್ದಂತಹ, ನಾನು ಫಸ್ಟಿಗೆ ಫೋನ್ ಮಾಡಿದ ರಕ್ಷಿತ್ಗೆ, ಜೊತೆಗಿದ್ರು ಅಂದರೆ ಅವರೇನು ನನ್ನ ಜೊತೆ ಮಾತಾಡ್ತಿದ್ರು, ಒಬ್ಬ ಫ್ರೆಂಡಾಗಿ ಅನುಶ್ರೀ ಇರ್ಬೋದು, ರಿಷಬ್ ಇರ್ಬೋದು, ಅಥವಾ ನನ್ನ ಎಲ್ಲ ಫ್ರೆಂಡ್ಸ್ ಇರ್ಬೋದು, ತುಂಬ ದೊಡ್ಡ ಥ್ಯಾಂಕ್ಸ್ ನನ್ನ ನಂಬಿದ್ದಕ್ಕೆ. ಆ್ಯಂಡ್ ನನಗೆ ಇವತ್ತು ಖುಷಿ ಏನು ಅಂತ ಹೇಳಿದ್ರೆ, ಇವರೆಲ್ಲ ಮಂಗಳೂರಿಂದ ಬೆಂಗಳೂರಿಂದ ನಮ್ಮ ಲೈಟ್ ಹುಡುಗರಿಂದ ನಮ್ಮ ಆರ್ಟಿಸ್ಟ್ಗಳಿಂದ ಎಲ್ಲರೂ ಕೂಡ ಇವತ್ತಿದ್ದಾರೆ. ಅದು ಐ ಥಿಂಕ್ ನಾನು ಸಂಪಾದಿಸಿದ್ದು, ಅದನ್ನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಇವ್ರು ಯಾವತ್ತೂ ಇರ್ತಾರೆ. ಆ್ಯಂಡ್ ಇವತ್ತು ಟೋಬಿ ಟ್ರೈಲರ್ ಏನಾದರೂ ನಿಮಗೆ ತಲುಪಿದೆ ಅಂದರೆ ಅದಕ್ಕೆ ಈ ಎಲ್ಲ ಹುಡುಗರು ಕಾರಣ. ಅಂದರೆ ಯಾರೋ ಒಬ್ಬ ಪ್ರವೀಣ್ ಶ್ರೀಯಾನ್ ಅನ್ನೋರು ಸ್ಟೇಜ್ ಮೇಲೆ ಬರೋಕ್ಕೆ ಒಪ್ಕೊಳ್ಳಲ್ಲ, ಅವ್ರ ಹತ್ರ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಇಲ್ಲ, ಅವ್ರ ಹತ್ರ ಒಂದು ಫೇಸ್ಬುಕ್ ಐ ಡಿ ಇಲ್ಲ, ನಾನೊಬ್ಬ ಸಿನಿಮಾಟೋಗ್ರಫರ್ ಅಂತ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಲ್ಲ, ಸಿನಿಮಾನ ಮಾತ್ರ ಪ್ರೀತಿಸ್ತಾರೆ, ಸಿನಿಮಾ ಜೊತೆ ಮಾತ್ರ ನಿಲ್ತಾರೆ, ಅಂಥ ವ್ಯಕ್ತಿ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಆ ಥರದ ಒಂದು 20-30 ಹುಡುಗರು, ಜೊತೆಗೆ ನಮ್ಮ ಲೈಟ್ ಹುಡುಗರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ, ಅಂದರೆ ನಮ್ಮ ಆರ್ಟಿಸ್ಟ್ಗಳಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ, ಅವರಿಂದಾಗಿ ಈ ಸಿನಿಮಾ ಆಗಿದೆ. ಸೊ ಮೊದಲಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಕೂಡ. ಆ್ಯಂಡ್ ಬೇರೆ ದಾದ ಮ್ಯೂಸಿಕ್, ಹೌದು ಇವತ್ತು ಅಂದರೆ ನಾವು ಎಷ್ಟೋ ಸಲ ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಆದರೆ ನಾವು ಮುಖ ತೋರಿಸ್ತಾ ಇರ್ತೀವಿ, ಕೆಲಸ ಮಾಡೋರೆಲ್ಲ ಮನೇಲಿ ಉಳ್ಕೊಂಡಿರ್ತಾರೆ. ಈಗ ಮಿದುನ್ ಮುಕುಂದನ್ ಮ್ಯೂಸಿಕಲ್ ಅಂತ ಹಾಕೋದಕ್ಕೆ ಕಾರಣ ಅದೇ. ಇವತ್ತು ಪಾಪ ಕೆಲಸ ಮಾಡ್ತಾ ಕೂತಿದ್ದಾರೆ ಎಲ್ಲೋ ಒಂದು ಕಡೆ, ಅಂದರೆ ನಾವೆಲ್ಲೋ ಲೈಟಲ್ಲಿ ನಿಂತ್ಕೊಂಡು ಫೋಟೋ ತೊಗೊಂಡು ವೀಡಿಯೋ ತೊಗೊಂಡು ನಾವು ದೊಡ್ಡವರಾಗ್ತಾ ಇರ್ತೀವಿ, ಆದರೆ ಯಾರು ನಮ್ಮನ್ನು ದೊಡ್ಡವ್ರು ಮಾಡೋದು ಅವ್ರು ಮನೇಲಿ ಕೂತಿರ್ತಾರೆ. ಸೊ ಆ ಮಿದುನ್ ಇವತ್ತಿಲ್ಲ ಅನ್ನೋದನ್ನು ತುಂಬ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಅದರ ಜೊತೆಗೆ ಎಲ್ಲ ನನ್ನ ಫ್ರೆಂಡ್ಸ್ಗಳು, ಥ್ಯಾಂಕ್ಸ್ ನನ್ನ ಜೊತೆ ಇದ್ದಿದ್ದಕ್ಕೆ. ಬೇತದಾದಪ್ಪ ನೋಡಿ ಮಾತು ತೊಗೊಂಡು ನಿಮಗೆ. ಹೌದು, ನನ್ನ ನಿರ್ಮಾಪಕರು ರವಿ ಅಣ್ಣ ಇರ್ಬೋದು, ವಿಕಾಸ್ ಇರ್ಬೋದು, ಶ್ರೀಕಾಂತ್ ಅವ್ರು ಇರ್ಬೋದು, ಆ್ಯಂಡ್ ಜೊತೆಗೆ ಹಾಸ್ಟೆಲ್ ಹುಡುಗರು ಟೀಮ್, ಅಂದರೆ ಥ್ಯಾಂಕ್ ಯು ಸೋ ಮಚ್, ತುಂಬ ದೊಡ್ಡ ಥ್ಯಾಂಕ್ಸ್ ವರುಣ್ ಮತ್ತು ಎಲ್ರಿಗೂ ಕೂಡ ತುಂಬ ದೊಡ್ಡ ಥ್ಯಾಂಕ್ಸ್. ಯಾಕಂದರೆ ನೀವಿಲ್ಲಿಗೆ ಬಂದು ನಮ್ಮ ಸಿನಿಮಾನ ಪ್ರಮೋಟ್ ಮಾಡಬೇಕು ಅಂತ ಯಾವುದೇ ಅಗತ್ಯ ಇರಲಿಲ್ಲ, ಯಾಕಂದರೆ ನೀವು ಥಿಯೇಟ್ರಿಗೆ ಹೋಗಿದ್ರೆ ಅದಕ್ಕಿಂತ ಜಾಸ್ತಿ ನಿಮ್ಮ ಸಿನಿಮಾ ನೀವು ದುಡಿತಾ ಇದ್ರಿ ಅಲ್ವಾ, ಯಾಕಂದರೆ ನಿಮಗೊಂದು ಜಾಸ್ತಿ ವೀಡಿಯೋಗಳು ಸಿಕ್ಕೋದು ಅಥವಾ ನಿಮ್ಮ ಸಿನಿಮಾ ಜಾಸ್ತಿ ಇಲ್ಲ, ನಿಜ ಹೇಳ್ತಿದ್ದೀನಿ ಇಲ್ಲ. ಆದರೆ ಅದೆಲ್ಲವನ್ನು ಬಿಟ್ಟು ಇನ್ನೊಂದು ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಅವರು ಬರ್ತಾರೆ. ಅವರು ಒಂದು ವಾರದಲ್ಲಿ ಸಿನಿಮಾ ಇದೆ ಸಪ್ತಸಾಗರ, ಎಲ್ಲರೂ ಕೂಡ ಕಾಂಪಿಟೇಷನ್ ಅಂತಿದ್ದಾರೆ. ಆ ಮನುಷ್ಯ ನನ್ನ ಜೊತೆ ಕೂತ್ಕೊಂಡು ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ನೋಡಿ ಅಂತ ಅವರು ಹೇಳ್ತಾರೆ. ಇಲ್ಲಿ ಕಾಂಪಿಟೇಷನ್ ಇಲ್ಲ, ಐ ಥಿಂಕ್ ಕೊಲಾಬರೇಷನ್. ರಕ್ಷಿತ್ ಶೆಟ್ಟಿಯ ತುಂಬಾ ದೊಡ್ಡ ಅಭಿಮಾನಿಗಳಲ್ಲಿ ನಾನೊಬ್ಬ. ರಕ್ಷಿತ್ ಶೆಟ್ಟಿ ಇಂಡಸ್ಟ್ರಿಯಲ್ಲಿ ಯಾವತ್ತು ಉಳಿದವರು ಕಂಡಂತೆ ಮಾಡಿದ್ರು, ಅದರಿಂದಾಗಿ ರಾಜ್ಬಿಶೆಟ್ಟಿ ಮಂಗಳೂರು ಕನ್ನಡದ ಸಿನಿಮಾ ಮಾಡಕ್ ಶುರು ಮಾಡ್ದ. ಇದಕ್ಕೆ ಯಾವತ್ತೂ ನಾನು ಇದನ್ನ ಡಿನೈ ಮಾಡಲ್ಲ. ಹಾಗಾಗಿ ಇಲ್ಲಿ ಕಾಂಪಿಟೇಷನ್ ಪ್ರಶ್ನೆನೇ ಇಲ್ಲ, ಯಾರಿಂದ ಇನ್ಸ್ಪಿರೇಷನ್ ತಗೊಂಡಿದ್ದೆ ಅವ್ರ ಹತ್ರ ಏನು ಕಾಂಪಿಟೇಷನ್ ಮಾಡೋದು. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರು, ಅಂದರೆ ನಮ್ಮ ಮಿತ್ರರು ಅಂತಲೇ ಕರಿಬೋದು. ಆ್ಯಂಡ್ ನನಗೆ ಆ ಯೋಗ್ಯತೆ ಇದೆ ಅಂತ ನಾನು ಅನ್ಕೋತೀನಿ, ಯಾಕಂದರೆ ಎಲ್ರಿಗೂ ನನ್ನ ಮಿತ್ರನೇ. ಅಂದರೆ ನನಗೆ ಸ್ಟೇಜಲ್ಲಿ ಮಾತಾಡ್ತಿಲ್ಲ, ಸ್ಟೇಜ್ ಇಲ್ಲ ಅಂದರೂ ಕೂಡ ಎಲ್ಲ ನಿಮ್ಗೆ ಕಾಣಿಸ್ತಿರೋ ಎಲ್ಲ ಮುಖಗಳು ನನಗೆ ಗೊತ್ತು, ನಿಮ್ಮ ಸೀಕ್ರೆಟ್ಗಳು ಗೊತ್ತು, ನನ್ನ ಸೀಕ್ರೆಟ್ಗಳು ನಿಮಗೆ ಗೊತ್ತು. ಆದರೂ ನೀವು ಯಾವತ್ತೂ ಅದನ್ನು ಹಾಕಲ್ಲ, ಅದೇ ಮಿತ್ರ, ಅದಕ್ಕೆ ಮಿತ್ರರು, ಅದಕ್ಕೆ ನಿಮ್ಮ ಮಿತ್ರರು. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಟೋಬಿ ಸಿನಿಮಾ ಬರಬೇಕಾದ್ರೆ 2.5 ತಿಂಗಳ ಹಿಂದೆ ಮನುಷ್ಯಂಗೊಬ್ಬಂಗೆ ಗೊತ್ತಿರಲಿಲ್ಲ, ಅದು ಕುರಿಯೇ ಆಗಿತ್ತು. ಇವತ್ತು ಮಾರಿಯಾಗಿ ಬೆಳೆಸಿದ್ದು ನೀವು, ಹಾಗಾಗಿ ಅದರ ಕ್ರೆಡಿಟ್ ನಿಮಗೆ ಹೋಗುತ್ತೆ.